ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ನನಗೆ 60,000 ಲಿಮಿಟ್ ಕೊಟ್ಟಿದ್ರು. ಸೊ ಇವಾಗ ಕಡಿಮೆ ಮಾಡಿದರೆ ಯಾವ ಅಪ್ಲಿಕೇಶನ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಸ್ಲೈಸ್ ಅಂತ ಅಪ್ಲಿಕೇಶನ್ ನೇಮು. ಸೊ ಇದರಲ್ಲಿ ರೀಪೇಮೆಂಟ್ ಮಾಡೋದು ಹೇಗೆ ಅಂತ ಲೈವ್ ಪ್ರೂಫಲ್ಲಿ ತಿಳಿಸ್ಕೊಡ್ತೀನಿ. ಸೊ ಪ್ರತಿ ತಿಂಗಳು ಒಂದೊಂದು ಅಪ್ಡೇಟ್ ಬಿಡ್ತಿರ್ತಾರೆ, ಈ ತಿಂಗಳು ಯಾವ ಥರ ಇದೆ ಅಂತ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಸೊ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲೇದಾಗಿ ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ ಐಕನ್ ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ. ಅದೇ ರೀತಿ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಮಿಸ್ ಮಾಡದೆ ಸೂಪರ್ ಅಂತ ಕಮೆಂಟ್ ಮಾಡಿ ಇಲ್ಲಿ ಸೆಂಡ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೊದಲಿಗೆ ಸ್ಲೈಸ್ ಅಪ್ಲಿಕೇಶನ್ ಅನ್ನೋದು ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತಲ್ಲ, ಪಿನ್ ಕೊಟ್ಬಿಟ್ಟು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಸೊ ರೈಟ್ ಸೈಡಿಂದ ಸೆಕೆಂಡ್ ಆಪ್ಷನ್ ಕಾಣ್ತಿದೆ ಅಲ್ವಾ, ಈ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಕೌಂಟ್ ಆನ್ ಹೋಲ್ಡ್ ಅಂತ ಇದೆ. ಸೊ ನಾನು 2 ಡೇಸ್ ಆಗಿದೆ ರೀಪೇ ಮಾಡಿಬಿಟ್ಟು, ಇವತ್ತು ರೀಪೇ ಮಾಡ್ತಿದ್ದೀನಿ ನೋಡ್ಕೋಬೋದು. ನಿಮಗೆ 5,300 ಚಿಲ್ಲರೆ ನಾನು ರೀಪೇ ಮಾಡ್ತಿದ್ದೀನಿ ಇವಾಗ. ಸೊ ಈ ಥರ ತೋರಿಸ್ತಿದೆ ಇಂಟರ್ಫೇಸ್ ಎಲ್ಲ. ಲಾಸ್ಟ್ ಮಂತ್ಗೂ ಈ ಮಂತ್ಗೂ ತುಂಬ ವ್ಯತ್ಯಾಸ ಇದೆ ನೋಡ್ಕೋಬೋದು. ಸೊ ನಿಮ್ಗೆ ಏನೇನು ಎಲ್ಲೆಲ್ಲಿದೆ ಅಂತಲೂ ಗೊತ್ತಾಗೋದಿಲ್ಲ, ಆ ಥರ ಮಾಡಿಟ್ಟಿದ್ದಾರೆ ಸ್ಲೈಸ್ ಅವರು. ಸೊ ಈ ಅಪ್ಲಿಕೇಶನಲ್ಲಿ ನೋಡ್ಕೋಬೋದು ಈ ಥರ ಇದೆ. ಈಗ ಇಂಟರ್ಫೇಸ್ ಒಂದು ಚೇಂಜ್ ಆಗಿದೆ ಅಷ್ಟೇ, ಇಂಟ್ರೆಸ್ಟ್ ರೇಟ್ಸು ಏನೂ ಚೇಂಜ್ ಆಗಿಲ್ಲ. ಸೊ ಈಗ ರೀಪೇಮೆಂಟ್ ಮಾಡೋದು ಪೇ ನೌ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ರಿಮೈನಿಂಗ್ ಪ್ರಿನ್ಸಿಪಲ್ ಅದು ಇದು ಎಲ್ಲ ತೋರಿಸುತ್ತೆ ನೋಡ್ಕೋಬೋದು ಇಲ್ಲೇ. ಸೊ ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪೇ ಮಾಡ್ಕೋಬೋದಾಗುತ್ತೆ ಫ್ರೆಂಡ್ಸ್. ಡು ನಾಟ್ ಪ್ರೆಸ್ ಬ್ಯಾಕ್ ಅಂತಂತ ಹೇಳ್ತಿದೆ, ಯಾಕಂದರೆ ಪೇಮೆಂಟ್ ಪ್ರೊಸೆಸಿಂಗಲ್ಲಿ ಇರುತ್ತೆ ಅದರಿಂದ. ಸೊ ಈ ಥರ ಕಾಣಿಸ್ತಿದೆ ನೋಡ್ಕೋಬೋದು ನಿಮಗೆ. ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಅಂತ ನಿಮ್ಗೆ ಯಾವುದು ಚೂಸ್ ಆದರೂ ಮಾಡ್ಕೋಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ಇಲ್ಲ ಡೆಬಿಟ್ ಕಾರ್ಡ್ ಯಾವುದಾದ್ರೂ ಚೂಸ್ ಮಾಡಿಕೊಂಡು ಕಾರ್ಡ್ಸ್ ಮೇಲೆನೂ ಪೇ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಕೋಬೋದು ಪೇಮೆಂಟ್ ಪ್ರೊಸೆಸಿಂಗ್ ಅಂತಂತ ಹೇಳ್ಬಿಟ್ಟು ಹೇಳ್ತಿದೆ, ಇದು ತೋರಿಸ್ತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಯಾವುದು ಅನ್ನೋದು ಸೆಲೆಕ್ಟ್ ಮಾಡಿಕೊಂಡು ಆರಾಮಾಗಿ ಇಲ್ಲೇ ಪೇ ಅನ್ನೋದು ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನೀವು ಪೇ ಮಾಡಿದ ತಕ್ಷಣ ನಿಮಗೆ ಈ ಲಿಮಿಟ್ ಅನ್ನೋದು ಇನ್ಕ್ರೀಸ್ ಮಾಡ್ತಾರೆ. ಇನ್ಕ್ರೀಸ್ ಮಾಡಿರೋ ಅಮೌಂಟ್ ಎಷ್ಟಿದೆ ಅಂತ ನನಗೆ ಕಮೆಂಟ್ ಮಾಡಿ, ಯಾಕಂದರೆ ನನಗೆ 5,000 ಮಾಡಿ 5,300 ರೂಪಾಯಿ ಮಾಡಿದೆ, ನನಗೆ 5,000 ರೂಪಾಯಿ ಲಿಮಿಟ್ ಕೊಟ್ಟಿದ್ದಾರೆ ಅನಿಸುತ್ತೆ. ಸೊ ನೋಡೋಣ ಬನ್ನಿ ಯಾವ ಥರ ಆಗಿದೆ ಅಂತಂತ ನೋಡೋಣ. ಪೇ ಆಗಿದೆ ನಂದು, ಆಲ್ರೆಡಿ ಪೇ ಆಗಿದೆ ನೋಡ್ಕೋಬೋದು. ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ರೀಪೇಯ್ಡ್ ಅಂತಂತ ಹೇಳ್ಬಿಟ್ಟು ಬಂತು. ಸೊ 5,200 ಬಂದಿದೆ ಪರ್ಚೇಸ್ ಪವರು, ಅಂದರೆ ಈಗ 5,200 ನಾನು ಲೋನ್ ಅನ್ನೋದು ತೊಗೋಬೋದು. ಆಲ್ರೆಡಿ ನಂದ್ರ ಇದರಲ್ಲಿ 50,000 ಲೋನ್ ಇದೆ. ಸೊ ನೋಡ್ಕೋಬೋದು ಫುಲ್ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಆ್ಯಕ್ಟಿವ್ ಲೋನ್ಸ್ ಅಂತಂತ ಹೇಳ್ಬಿಟ್ಟು ಕಾಣಿಸ್ತಿದೆ ನೋಡ್ಕೋಬೋದು. ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ಕೋಬೋದು ಎಲ್ಲ ಫುಲ್ಲು ನೋಡ್ಕೋಬೋದು, ನಾನು ಎಷ್ಟೆಷ್ಟು ಪೇ ಮಾಡಬೇಕು, ಮಂತ್ಲಿ ಎಷ್ಟು ಪೇ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ ಇದರಲ್ಲಿ. ಸೊ ಇದರಲ್ಲಿ ಆರಾಮಾಗಿ ಪೇ ಅನ್ನೋದು ಮಾಡ್ಕೋಬೋದು ತೊಗೊಂಡು. ಇಲ್ಲೆಲ್ಲ ಇಂಟರ್ಫೇಸ್ ಚೇಂಜ್ ಆಗಿದೆ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿ. ಸ್ಲೈಸ್ ಮಿನಿ ಬಗ್ಗೆ ನಾನು ವಿಡಿಯೋ ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ಕಮೆಂಟ್ ಮಾಡೋಕ್ಕೆ ನೀವು ರೆಡಿ ಇದ್ದೀರೋ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.